ಸ್ನೇಹಿತರೆ, ಇದೊಂದು ಟ್ರಾವೆಲಿಂಗ್ ವ್ಲಾಗ್. ಆ್ಯಕ್ಚುಲಿ ದಾವಣಗೆರೆ ಕಡೆ ಹೊರಟಿದ್ದೀವಿ. ಐತಿಹಾಸಿಕ ಅದ್ಭುತವಾದಂಥ ದೇವಾಲಯ ಇದೆ, ಇವರು ಗಗನ್ ಡಿ ಸೂಡಂಬಿ ಅಂತ ಕಸಿನ್ ಬ್ರದರು. ಸೊ ಅವನೊಟ್ಟಿಗೆ ಹೋಗ್ತಾ ಇದ್ದೀವಿ. ಇವನೇ ಹೇಳಿದ್ದು ದಾವಣಗೆರೆಯಲ್ಲಿ ತುಂಬ ಚೆನ್ನಾಗಿರೋ ಟೆಂಪಲ್ ಇದೆ, ಹೋಗೋಣ ಅಂತ. ಅಲ್ಲಿ ಹೋಗ್ತಾ ಇದ್ದೀವಿ, ಜೊತೆಗೆ ಒಂದೇನೋ ಕೆಲಸ ಇತ್ತು, ಎರಡು ಮುಗಿಸ್ಕೊಂಡು ಬರೋಣ ಅಂತ. ಸೊ ಬನ್ನಿ, ದಾವಣಗೆರೆ ಸ್ಪೆಷಾಲಿಟಿಗಳು ಕೆಲವೊಂದು ಜಾಗಗಳನ್ನ ತೋರಿಸೋಣ ಅಂದ್ಕೊಂಡು ಹೋಗ್ತಿದ್ದೇನೆ. ಆದರೆ ತೋರಿಸ್ತೀನಿ, ಇಲ್ಲಾಂದರೆ ಒಂದು ದೇವಾಲಯ ಏನಾದ್ರೂ ತೋರಿಸೋ ಪ್ರಯತ್ನ ಮಾಡ್ತೀನಿ. ಗಣೇಶನ ನೆನೆಸ್ಕೊಂಡು ಮನದಲ್ಲಿ ಹೊರಟಿದ್ದೀವಿ. ಡಿ ಬಸ್ ಹಾಡನ್ನ ಕೇಳ್ಕೊಳ್ಳೋದ್ರ ಮೂಲಕ ನಮ್ಮ ಪಯಣ ಈಗ ಶುರುವಾಗಿದೆ. ಬನ್ನಿ, ಈ ಒಂದು ವ್ಲಾಗ್ಗೆ ನಿಮಗೆ ಸ್ವಾಗತ. ಮತ್ತು ದಾವಣಗೆರೆನ ನೋಡ್ಕೊಂಬೋಣ. ಅಂತ ಬಂದಾಗ ಉಚಿತ ಇರುತ್ತಾ ಅಥವಾ ಇಂತಿಷ್ಟು ಸರ್ಕಾರಿ ತರ ಇರುತ್ತೆ ಶಾಲೆಗಳು? ಉಚಿತವಾಗಿ ವಸತಿ ಶಾಲೆಗಳು, ವಸತಿ ಮತ್ತು ದಾಸೋಹ. ಹೊಳಲ್ಕೆರೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸಿಟಿ, ಮುಂಚೆಲ್ಲ ಸಾಧಾರಣವಾಗಿತ್ತು. ಇದ್ಯಾವುದು ಟೆಂಪಲ್ ಇಲ್ಲ ಚೌಲ್ಟ್ರಿನ ಇದೆ? ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವನಿಲ್ಲದು ಎಂದು ಆಟವಿಲ್ಲದು. ಸ್ನೇಹಿತರೆ, ದಾವಣಗೆರೆಗೆ ಬಂದಾಯ್ತು, ದಾವಣಗೆರೆಲಿ ಇದ್ದೀವಿ. ಇಲ್ಲಿ ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟಲು ಫೇಮಸ್. 90% ಅಲ್ಲ, ವರ್ತಿಲ್ಲ, 10% ವರ್ತು. ಯಾಕಂದ್ರೆ ಇಷ್ಟಗ್ಲ ಕೊಟ್ಟಿದ್ದಾರೆ 40 rupees ಒಂದು ದೋಸೆ, ಎರಡು ದೋಸೆಗೆ 80 rupees. ಸರ್, ಏನಾದರೂ ಹೋಗ್ಬಿಟ್ಟು ದೋಸೆ ತಿನ್ನೋಣ ಅಂದ್ಕೊಂಡು ಒಂದು 10 ದೋಸೆ ತಿಂದರೆ ಒಟ್ಟು ಯಾರಿಗೇನಾಗಿಲ್ಲ ತಾನೆ? ಹಿಂಗೆ ಪಲ್ಟಿ ಆದರೂ ನೀವೇನ ಡ್ರೈವರು? ಸರಿ ಸರ್, ನಿಮ್ಗೇನಾಗಿಲ್ಲಲ್ಲ, ಬಿಡ್ರಿ ಬಿಡ್ರಿ, ಬಿದ್ರೆ ಬಿತ್ತು ಸರ್ ಮಾಡ್ಕೋಬೋದು. ಇವತ್ತು 3-4 ಆಕ್ಸಿಡೆಂಟ್ ನೋಡಿದ್ದಾಯ್ತು, ಅದರಲ್ಲಿ ಇದು ಒಂದು ಯಪ್ಪ ಅಲ್ಲಿಂದ ತಗೋ ಚೆಲ್ಲಾಡೋಗಿದ್ದಾವೆ. ಮತ್ತೆ ಹಿಂದೆ ಯಾರು ಕೂತಿರ್ಲ ಟ್ರ್ಯಾಕ್ಟರ್ಲಿ? ನೀವಿಬ್ರೆ ಇದ್ದಿದ್ದ? ಓ, ಇವರು ಇರ್ಲಿಲ್ವಾ? ಆಯ್ತು ಆಯ್ತು ಆಯ್ತು. ಇದೇನು ರೋಡ್ ಕೆಲಸನಾ? ಬಾಕ್ಸ್ ಚರಂಡಿನಾ?